ನಾಳೆ 10 ಗಂಟೆಗೆ ನೀವೆಲ್ಲರೂ ಕೂಡ ಏನು ಕೆಲಸ ಇದ್ರೂನು ಟಿ ವಿ ಮುಂದೆ ಬಂದು ಕುಂತ್ಕೊಂಬಿಡಿ, ಪವರ್ ಟಿ ವಿ ಆನ್ ಮಾಡಿ. ಕಾರಣ ಏನು ಅಂತಂದರೆ, ಸುಮ್ಮನೆ ಇಲ್ಲದೆ ಇರೋದು ಸುಳ್ಳು ಪಳ್ಳು ಹೇಳ್ಕೊಂಡು ಮೈಲೇಜ್ ಇಟ್ಸ್ಕೊಳ್ಳೋದಲ್ಲ. ಇದುವರೆಗೂ ಯಾವ ಮೀಡಿಯಾ ಕೂಡ ಟಚ್ ಮಾಡದ ಸುದ್ದಿಯನ್ನು ನಾವು ಸ್ಫೋಟಿಸ್ತಾ ಇದ್ದೇವೆ. ಹೊಸ ಇತಿಹಾಸವನ್ನು ಸೃಷ್ಟಿ ಮಾಡೋದಕ್ಕೆ ನಿಮ್ಮ ಪವರ್ ಟಿ ವಿ ಸಜ್ಜಾಗಿದೆ. ಸಟನ್ಲಿ ಹೇಳ್ತೇನೆ ಕೇಳಿ, 4 ಸಲ ಡಮ ಡಮ ಅಂತ ಬ್ರೇಕಿಂಗ್ ನ್ಯೂಸ್ ಓಡಿಸ್ಬಿಟ್ಟು ಲಾಸ್ಟಲ್ಲಿ ಪುಷ್ ಅನ್ಸುವ ಯಾವ ಉದ್ದೇಶವೂ ನಮ್ಮದಲ್ಲ. ವೆನ್ ಇಟ್ ಈಸ್ ಅ ಬ್ರೇಕಿಂಗ್ ನ್ಯೂಸ್, ಇಟ್ ಈಸ್ ಅ ಬ್ರೇಕಿಂಗ್ ನ್ಯೂಸ್. ನಿರೀಕ್ಷೆ ಹುಸಿ ಆಯ್ತಾ? ಪವರ್ ಟಿ ವಿ ಬಂದ್, ನೀವೇ ಬಂದು ಬೇಗ ಹಾಕ್ಬಿಡಿ. ಭಾರತೀಯ ಮಾಧ್ಯಮದಲ್ಲೇ ಇದು ಹೊಸ ಸೆನ್ಸೇಷನ್, ಟ್ರಸ್ಟ್ ಮೀ ಆನ್ ದಿಸ್. ಯಾವ ಟಿ ವಿ ಕೂಡ ಮುಟ್ಟಿರಲ್ಲ ಇಂಥ ಸುದ್ದಿಯನ್ನು. ನೀವು ಏನು ಬೇಕಾದರೂ ಅನ್ಕೊಳ್ಳಿ, ನೀವು ಸ್ಮೈಲಿ ಫ್ರೀಡಮ್ ಆಪಲ್ ಕಲಿತು ಡ್ರ್ಯಾಗನ್ ಫ್ರೂಟ್ ಬೆಳೀತಿದ್ದೀರಾ? ಹಾಗಾದ್ರೆ ನಿಮ್ಮ ಡ್ರ್ಯಾಗನ್ ಫ್ರೂಟ್ ಅನ್ನ 1 ಕೋಟಿಗೂ ಹೆಚ್ಚು ಫ್ರೀಡಮ್ ಆಪ್ ಬಳಕೆದಾರರಿಗೆ ಯಾವುದೇ ಖರ್ಚಿಲ್ಲದೆ ಮಾರಾಟ ಮಾಡಿ. ಎಮೋಜಿ ಹಾಕೊಳ್ಳಿ, ನಕ್ಕೊಂಡು ಎಮೋಜಿ ಹಾಕ್ಕೊಳ್ಳಿ, ನೀವು ಏನಾದರೂ ಅನ್ಕೊಳ್ಳಿ. ಬಟ್ ಇದು ರಾಜಕಾರಣದ ದಿಕ್ಕು ದೆಸೆಯನ್ನು ಬದಲಿಸುವ ಸ್ಟೋರಿ. ಮಾಧ್ಯಮ, ರಾಜಕಾರಣ, ಸಮಾಜದಲ್ಲಿ ಕಂಪನ ಸೃಷ್ಟಿಯಾಗುವ ಸುದ್ದಿ. ಒಂದು ಮೀಡಿಯಾ ಹೌಸ್ ಏನು ಮಾಡಬಹುದು ಅನ್ನೋದಕ್ಕೆ ಸಾಕ್ಷಿ. ಒಂದು ನ್ಯೂಸ್ ಚಾನೆಲ್ ಹೇಗೆ ಸಮಾಜದ ಪರಿವರ್ತನೆಗೆ ಒಗ್ಗೂಡಬಹುದು ಅನ್ನೋದಕ್ಕೆ ಸಾಕ್ಷಿ. ಅನ್ಇಮ್ಯಾಜಿನಬಲಿ ಹ್ಯೂಜ್ ಸ್ಟೋರಿ. ನೀವು ಅನ್ಕೋಬಹುದು ಇವನ್ನೆಲ್ಲದಕ್ಕೂ ಹಿಂಗೆ ಅಂತ ನಾನು ಅಂತ ಇಲ್ಲ. ಇದು ಬಹುಶಃ ನನ್ನ ಮೀಡಿಯಾ ಲೈಫ್ನಲ್ಲೂ, 12-13 ವರ್ಷದ ಮೀಡಿಯಾ ಲೈಫ್ನಲ್ಲೂ ನಾನು ಕಂಡು ಕೇಳರಿಯದ ಸುದ್ದಿ. ಮಿಸ್ ಮಾಡಬೇಡಿ ಪವರ್ ಟಿ ವಿ ನ್ಯೂಸ್ ಚಾನಲ್ ನೋಡಿ. ಸಾರ್ ಟಿ ವಿಲಿ ನೋಡೋಕ್ಕಾಗಲ್ಲ ಸಾರ್, ನಮ್ಮ ಕೆಲಸ ಇರ್ತದೆ ಅಂತಂದರೆ ಫೇಸ್ಬುಕ್ಕಲ್ಲಿ ನೋಡಿ, ಯೂಟ್ಯೂಬಲ್ಲಿ ನೋಡಿ. ಫ್ರೀಡಮ್ ಆಪಲ್ ಕಲಿತು ಡ್ರ್ಯಾಗನ್ ಫ್ರೂಟ್ ಬೆಳೀತಿದ್ದೀರಾ? ಹಾಗಾದ್ರೆ ನಿಮ್ಮ ಡ್ರ್ಯಾಗನ್ ಫ್ರೂಟ್ ಅನ್ನ 1 ಕೋಟಿಗೂ ಹೆಚ್ಚು ಫ್ರೀಡಮ್ ಆಪ್ ಬಳಕೆದಾರರಿಗೆ ಯಾವುದೇ ಖರ್ಚಿಲ್ಲದೆ ಮಾರಾಟ ಮಾಡಿ.